ತೊಂಡೆಕಾಯಿಯಿಂದ ಸಾರು ಮಾಡಿರ್ಬೋದು, ಪಲ್ಯ ಮಾಡಿರ್ಬೋದು, ಅಥವಾ ತೊಂಡೆಕಾಯಿ ಫ್ರೈ ಮಾಡಿರ್ಬೋದು. ಬಟ್ ತೊಂಡೆಕಾಯಿಯಿಂದ ತಾಲಿಪಟ್ಟಿ ಯಾವಾಗಾದರೂ ಮಾಡಿರೇನು. ಸೊ ಇವತ್ತು ನಾನು ನಿಮ್ಗೆ ತೊಂಡೆಕಾಯಿ ತಾಲಿಪಟ್ಟಿ ಮಾಡೋದು ಹೆಂಗಂತ ಹೇಳ್ತೀನಿ. ಆಮೇಲೆ ತೊಂಡೆಕಾಯಿ ಒಳಗೆ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಈ ಪಲ್ಯ ಆಗಲಿ ಸಾರಾಗಲಿ ಜಾಸ್ತಿ ತಿನ್ನಕ್ಕೆ ಇಷ್ಟಪಡೋದಿಲ್ಲ, ಬಟ್ ಹಿಂಗೆ ತಾಲಿಪಟ್ಟಿ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ತಾಲಿಪಟ್ಟಿ ಒಳಗೆ ತೊಂಡೆಕಾಯಿ ಹಾಕೈತಂತ ಗೊತ್ತೂ ಆಗೋದಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀದೇವಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲೇ 100 ಗ್ರಾಮ್ನಷ್ಟು ಫ್ರೆಶ್ ಇರುವಂಥ ತೊಂಡೆಕಾಯಿ ತೊಗೊಂಡೀನಿ. ಆಮೇಲೆ ತೊಂಡೆಕಾಯಿದ್ದು ಒಂದು ಸೈಡಿನ ತುಂಬಷ್ಟು ಕಟ್ ಮಾಡ್ಕೊಂಡು ತೆಗ್ದೆ ನಾನು. ತೊಂಡೆಕಾಯಿ ಫ್ರೆಶ್ ಇತ್ತಂದ್ರೆ ಒಳಗೆ ಈ ರೀತಿ ಗ್ರೀನ್ ಕಲರ್ ಇರ್ತೈತಿ. ಇದು 2-3 ದಿನದ ಹಿಂದಿಂದ ಇತ್ತಂದ್ರೆ ಒಳಗೆ ರೆಡ್ ಕಲರ್ ಆಗಿರ್ತೈತಿ. ಸೊ ಈ ತೊಂಡೆಕಾಯಿ ಫ್ರೆಶ್ ಐತಿ. ನೆಕ್ಸ್ಟ್ ಇದನ್ನು ಗ್ರೇಟ್ ಮಾಡ್ಕೊಳ್ಳೋಣಂತ ನಾನು ಒಂದು ಬೌಲ್ನಾಗ ಈ ರೀತಿ ಒಂದು ಗ್ರೇಟರ್ ಇಟ್ಟು ಇದ್ರೊಳಗೆ ಗ್ರೇಟ್ ಮಾಡ್ಕೋತೀನಿ. ಯಾಕಂದರೆ ಈ ಬೌಲ್ನೊಳಗನ್ನು ನಾನು ತಾಲಿಪಟ್ಟಿ ಹಿಟ್ಟನ್ನ ಹಾಕ್ಕೋತೇನೆ ಆಮೇಲೆ. ಸೊ ಅಷ್ಟು ತೊಂಡೆಕಾಯಿನ ನಾನು ಗ್ರೇಟ್ ಮಾಡಿಕೊಂಡೆ, ರೆಡಿ ಮಾಡ್ಕೋತೀನಿ. ಹಿಂಗೆ ಈ ತೊಂಡೆಕಾಯಿ ನೋಡೋಕೆ ಸೇಮ್ ಸೌತೆಕಾಯಿ ಹೆಂಗನೇ ಇರ್ತೈತಿ. ಹಿಂಗೆ ತುರ್ದು ಹಾಕಿದ್ರೆ ಅಂತ ರೀ ಸೌತೆಕಾಯಿ ಹಾಕೈತಂತನೂ ಅನ್ನಿಸ್ತೈತಿ. ಆಮೇಲೆ ಇದನ್ನು ಹಿಂಗೆ ಗ್ರೇಟ್ ಮಾಡಿನೂ ಹಾಕ್ಬೋದು, ಇಲ್ಲ ಅಂತಂದರೆ ವೆಜಿಟೇಬಲ್ ಚಾಪರ್ ಒಳಗೆ ಹಾಕಿ ಅಗದಿ ಫೈನಾಗಿ ಚಾಪ್ ಮಾಡಿನೂ ಹಾಕ್ಬೋದು. ನೆಕ್ಸ್ಟ್ ಈ ತೊಂಡೆಕಾಯಿ ಆಗಿಂದ ನಾನು ಇದರೊಳಗೆ ಒಂದು ಅರ್ಧ ಸೌತೆಕಾಯಿನ ಗ್ರೇಟ್ ಮಾಡಿ ಹಾಕ್ಕೋತೀನಿ. ಸೌತೆಕಾಯಿನೂ ಹಾಕ್ಬೋದು, ಇಲ್ಲ ಗಜ್ರಿ ಮೂಲಂಗಿ ಯಾವುದಾದ್ರೂ ಹಾಕ್ಬೋದು. ಬೇರೆ ಯಾವುದಾದ್ರೂ ವೆಜಿಟೇಬಲನ್ನು ಒಂದು ಸ್ವಲ್ಪ ಪ್ರಮಾಣದಾಗ ಇದ್ರ ಜೊತೆ ಸೇರಿಸ್ಕೋಬೇಕು. ನೋಡಿರಿ, ತೊಂಡೆಕಾಯಿ ಮತ್ತು ಸೌತೆಕಾಯಿದ ಡಿಫ್ರೆನ್ಸನ್ನು ಗೊತ್ತಾಗವಲ್ಲ, ಎರಡು ಸೇಮ್ ಅನ್ಸಕತ್ತಾವ. ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಒಂದು ಸ್ಪೂನ್ನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೆ ನಾನು. ಅರ್ಧ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಒಂದು 5-6 ಕರಿಬೇವಿನ ಎಲೆನ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಅರ್ಧ ಸ್ಪೂನ್ನಷ್ಟು ಉಪ್ಪು, ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳಕತ್ತೀನಿ. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೋಬೇಕು. ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ನಾನಿಲ್ಲೇ ಫಸ್ಟ್ ಗೋಧಿ ಹಿಟ್ಟು ಹಾಕ್ಕೋತೀನಿ. 1 ಕಪ್ನಷ್ಟು ಗೋಧಿ ಹಿಟ್ಟು ಐತಿ. ನೆಕ್ಸ್ಟ್ 1 ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಳಕತ್ತೀನಿ. ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡು ಸೇಮ್ ಕ್ವಾಂಟಿಟಿ ಹಾಕ್ಕೋಬೇಕು. ನೆಕ್ಸ್ಟ್ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ಇವೆಲ್ಲ ಹಾಕಿಂದ ಫಸ್ಟ್ ಹಿಂಗೆ ಸ್ಪೂನ್ ಇಲ್ಲ ಫೋರ್ಕಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಹಿಟ್ಟೊಳಗೆ ಮೀಡಿಯಮ್ ಸೈಜಿನ 8-10 ತಾಲಿಪಟ್ಟೆ ಆಗ್ತಾವೆ. ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಕೈಯಿಂದ ಹಿಟ್ಟು ನಾದ್ಕೋತೀನಿ. ಆಮೇಲೆ ನೀರು ಹಾಕ್ಕೋಬಾರ್ದು ಫಸ್ಟ್, ಹಂಗೆ ನಾದ್ಕೋಬೇಕು. ತೊಂಡೆಕಾಯಿ ಸೌತೆಕಾಯಿ ಆಮೇಲೆ ಉಳ್ಳಾಗಡ್ಡೆ ಹಾಕಿರ್ತೈತಲ್ಲ ಎಲ್ಲ ನೀರು ಬಿಟ್ಕೋತೈತಿ. ನೀರು ಬೇಕಂದ್ರೆ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಚಪಾತಿ ಹಿಟ್ಟಿನಕಿನ್ನ ಒಂದು ಸ್ವಲ್ಪ ಮೆತ್ತಕ ನಾದ್ಕೋಬೇಕಾಗ್ತೈತಿ. ಆಮೇಲೆ ತಾಲಿಪಟ್ಟಿನ ಲಟ್ಟಿಸಿ ಮಾಡೋದಾಗಿತ್ತಂದ್ರೆ ಹಿಟ್ಟು ಒಂಚೂರು ಗಟ್ಟಿ ನಾದ್ಕೋಬೇಕು. ತಟ್ಟಿ ಮಾಡೋದಾಗಿತ್ತಂದ್ರೆ ಹಿಟ್ಟು ಮೆತ್ತಗೆ ಇದ್ರೂ ನಡೀತೈತಿ. ನಾನಂತೂ ಈ ತಾಲಿಪಟ್ಟಿ ಯಾವಾಗಿದ್ದರೂ ತಟ್ಟಿನೇ ಮಾಡ್ತೀನಿ. ಸೊ ಒಂಚೂರು ಮೆತ್ತಗೆ ನಾದ್ಕೊಳಕತ್ತೇನೆ ನಾನು ಹಿಟ್ಟು. ನಿಮ್ಗೆ ತೋರಿಸ್ತೀನಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗೈತಿ ಅಂತಂದು. ಭಾಳ ಮೆತ್ತಗೂ ಆಗಿಲ್ಲ, ಭಾಳ ಗಟ್ಟಿನೂ ನಾದ್ಕೊಂಡಿಲ್ಲ. ನೆಕ್ಸ್ಟ್ ಇದ್ರ ಮೇಲೆ ಮುಚ್ಚಳ ಮುಚ್ಚಿ 10-15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಸೊ 10-15 ನಿಮಿಷ ಆಗೈತಿ. ನಾನು 1-2 ಡ್ರಾಪ್ನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನ ಮಿದ್ಕೋತೀನಿ ಇನ್ನೊಮ್ಮೆ. ಆಮೇಲೆ ತಾಲಿಪಟ್ಟಿನ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಮಾಡ್ಕೋಬೋದು. ನಾನು ಇಲ್ಲೇ ಮೀಡಿಯಮ್ ಸೈಜಿನ ತಾಲಿಪಟ್ಟಿ ಮಾಡತ್ತೀನಿ. ಸೊ ಒಂದು ಪೋರ್ಷನ್ನಷ್ಟು ಹಿಟ್ಟು ತೊಗೊಂಡು ನೆಕ್ಸ್ಟ್ ಇದನ್ನು ಉಳ್ಳಿ ಮಾಡ್ಕೋತೀನಿ. ನೆಕ್ಸ್ಟ್ ಈ ಉಳ್ಳಿನ ತಟ್ಕೊಂಡು ತಾಲಿಪಟ್ಟಿ ಮಾಡ್ಕೊಳೋಣಂತ. ನಾನು ಇಲ್ಲಿ ಒಂದು ಮನೆ ಮೇಲೆ ಒಂದು ಕವರ್ ಹಾಕ್ಕೊಳಕತ್ತೀನಿ. ಕವರ್ ಹಾಕಿನ ತಟ್ಟಬೇಕು, ಇಲ್ಲಿಕಂದ್ರೆ ಹಿಟ್ಟು ಅಂಟ್ಕೊಂಬಿಡ್ತೈತೆ ಅದು. ಸೊ ಇದ್ರ ಮೇಲೆ ಒಂಚೂರು ಆಯಿಲ್ ಹಾಕಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಈ ಉಳ್ಳಿನ ಕವರ್ ಮೇಲಿಟ್ಟು ರೌಂಡ್ ಶೇಪ್ ಒಳಗೆ ತಟ್ಕೋತೇನೆ ನಾನು. ಹಿಟ್ಟು ಅಂಟ್ಕೊಳಕತ್ರ ಇದ್ರ ಮೇಲೆ 2-3 ಡ್ರಾಪ್ನಷ್ಟು ಆಯಿಲ್ ಹಾಕ್ಕೋಬೋದು. ಆಮೇಲೆ ಹಿಟ್ಟು ಮೆತ್ತಗಾಗೈತಲ್ಲ, ಸೊ ಈಸಿಯಾಗಿ ತಟ್ಟಕ್ಕೆ ಬರಾಕತೈತಿ. ಇದನ್ನು ಜಾಸ್ತಿ ದಪ್ಪನೂ ಮಾಡ್ಕೊಳತ್ತಿಲ್ಲ, ಆಮೇಲೆ ತೆಳ್ಳಗನೂ ತಟ್ಕೊಳತ್ತಿಲ್ಲ. ಅದು ಭಾಳ ತೆಳ್ಳಗಾಯ್ತಂತಂದ್ರೆ ಎತ್ತಿ ತೆಮೆ ಮೇಲೆ ಹಾಕಕ್ಕೆ ಬರೋದಿಲ್ಲ. ಸೊ ಒಂದು ಮೀಡಿಯಮ್ ಸೈಜ್ ಒಳಗೆ ನಾನು ಈ ತಾಲಿಪಟ್ಟಿ ಮಾಡ್ಕೊಳಕತ್ತೀನಿ. ಸೊ ನೋಡಿರಿ, ಇಷ್ಟು ರೌಂಡ್ ಆಗೈತಿದೆ. ನೆಕ್ಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣಂತ ನಾನು ತೆವಿ ಮೇಲೆ 1-2 ಡ್ರಾಪ್ನಷ್ಟು ಆಯಿಲ್ ಹಾಕ್ಕೋತೀನಿ. ಫಸ್ಟ್ ತಾಲಿಪಟ್ಟಿ ಬೇಯಿಸೋ ಮುಂದೆ ಆಯಿಲ್ ಹಾಕಿನ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ತಾಲಿಪಟ್ಟಿ ಹಾಕಿದ ಕೂಡಲೇ ತೆವಿಗೆ ಅಂಟ್ಕೊಂಬಿಡ್ತೈತದೆ. ನೆಕ್ಸ್ಟ್ ತಾಲಿಪಟ್ಟಿ ಹಾಕಿ ಬೇಯಿಸ್ಕೋತೀನಿ. ಆಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಡ್ರಿ, ಹೈ ಫ್ಲೇಮ್ ಇಡೋದು ಬೇಡ. ಹೈ ಫ್ಲೇಮ್ ಇಟ್ಟರೆ ತಾಲಿಪಟ್ಟಿ ಹಾಕಿದ ಕೂಡಲೇ ಹೊತ್ತು ಹೋಗ್ಬಿಡ್ತೈತಿ. ಆಮೇಲೆ 1 ಸ್ಪೂನ್ನಷ್ಟು ಆಯಿಲ್ ಹಾಕಿ ಬೇಯಿಸ್ಕೋತೀನಿ. ಒಂದು ಸೈಡ್ ಒಂಚೂರು ಬೇಯ್ದ ಮೇಲೆ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡನ್ನು ಬೇಯಿಸ್ಕೋಬೇಕು. ಆಮೇಲೆ ಆಯಿಲ್ ಬೇಡ ಅಂತಂದ್ರೆ ಬೇಕಾದ್ರೆ ತುಪ್ಪನೂ ಹಾಕ್ಬೋದು, ಅದು ಭಾಳ ಟೇಸ್ಟ್ ಅನ್ನಿಸ್ತೈತಿ ತಾಲಿಪಟ್ಟಿ ಒಳಗೆ. ಸೊ ನೋಡಿರಿ, ಇದು ಎರಡು ಸೈಡ್ ಕರೆಕ್ಟಾಗಿ ಬೇಯ್ದ ಕೂಡಲೇ ಇದನ್ನು ತೆಗೆದ್ಬಿಡ್ತೀನಿ ನಾನು.
ಇದೇ ರೀತಿ ಅಷ್ಟು ತಾಲಿಪಟ್ಟಿನ ಬೇಯಿಸ್ಕೊಂಡು ರೆಡಿ ಮಾಡ್ಕೊತೀನಿ. ಆಮೇಲೆ ಪ್ರೀವಿಯಸ್ ಒಂದು ವಿಡಿಯೋದಾಗ ಬರೀ ಜೋಳದಿಟ್ಟಷ್ಟೇ ಯೂಸ್ ಮಾಡಿ ತಾಲಿಪಟ್ಟಿ ಮಾಡೋದು ಹೆಂಗಂತ ಹೇಳೀನಿ. ಆ ರೆಸಿಪಿನ ನೀವು ಭಾಳ ಇಷ್ಟಪಟ್ಟಿರಿ. ಸೊ ಆ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿರಿ. ಆಮೇಲೆ ತೊಂಡೆಕಾಯಿ ಒಳಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅದಾವಲ್ಲ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡೀನಿ, ಚೆಕ್ ಮಾಡಿರಿ. ಯಾಕಂದರೆ ವಿಡಿಯೋದಾಗ ಹೇಳೋಕ್ಕಾಗಲ್ಲ, ವಿಡಿಯೋ ಲೆಂದಿ ಆಗ್ತೈತಿ. ಸೊ ಅಷ್ಟು ತಾಲಿಪಟ್ಟಿನೂ ನಾನು ಈ ರೀತಿ ಎರಡು ಸೈಡ್ ಆಯಿಲ್ ಹಚ್ಕೊಂಡು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿನಿ. ಈ ತಾಲಿಪಟ್ಟಿನ ಬಿಸಿ ಇದ್ದಾಗ ಇದ್ರ ಜೊತೆ ತುಪ್ಪ ಹಚ್ಕೊಂಡು ತಿನ್ಬೋದು, ಕೆಂಪು ಖಾರನೂ ಹಚ್ಕೊಂಡು ತಿನ್ಬೋದು, ಆಮೇಲೆ ಬರೀ ಮೊಸರಷ್ಟು ಹಚ್ಕೊಂಡು ತಿಂದ್ರೂ ಭಾಳ ಟೇಸ್ಟ್ ಅನ್ನಿಸ್ತೈತಿ. ಆಮೇಲೆ ಈ ತಾಲಿಪಟ್ಟಿ ಬರೀ ಟೇಸ್ಟಿ ಅಷ್ಟೇ ಅಲ್ಲ, ಹೆಲ್ದಿಗೂ ಭಾಳ ಚಲೋ ಇದು. ಸೊ ನೀವು ಈ ತೊಂಡೆಕಾಯಿ ತಾಲಿಪಟ್ಟಿ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ, ನನ್ನ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.